ಬೆಳಗಾವಿಯಿಂದ ಪ್ರಾರಂಭ ಮಾಡೋದು ಮತ್ತು ಭಾರತ್ ಜೋಡೆ ಯಶಸ್ಸಿನ ನಂತರ ಬೆಳಗಾವಿ ಬಂದು ಅಡ್ರೆಸ್ ಮಾಡೋದು ನಮಗೆಲ್ಲ ವಿಶೇಷವಾಗಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದವ್ರು ಭಾಳ ಖುಷಿ ಸಂಭ್ರಮ ಆಚರಣೆ ಮಾಡೋಂಥ ಒಂದು ದಿವಸ ಅಂತ ಹೇಳ್ಬೋದು. ಭಾಳ ಸಂತೋಷ ಆಗ್ತದೆ ಅವ್ರು ಬರೋದಕ್ಕೆ. ಯಾವ ರೀತಿಯಾಗಿ ನಿಮಗೆ ಮುಂದೆ ಚುನಾವಣೆಗೆ ಇದು ಅನುಕೂಲ ಆಗಲಿದೆ ಸರ್? ನಾಳೆ ರಾಹುಲ್ ಗಾಂಧಿಯವರು ನೋಡೋಣ. ಅವರಿಗೆ ಅಂತ ಒಂದು ಕೆಲವು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಯುವಕರಿಗೆ ಘೋಷಣೆ ಮಾಡಬೇಕಂತ. ಅದು ನಾಳೆ ಅವರೇ ಘೋಷಣೆ ಮಾಡ್ತಾರೆ. ಬಹುಶಃ ಅವ್ರು ಏನು ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಆದರೆ ಯುವಕರ ಭವಿಷ್ಯ ಕಂಡುಕೊಳ್ಳೋದು, ಸೊ ಅವ್ರನ್ನ ಮೇಲೆತ್ತಿಗೆ ಎತ್ತುವಂಥದ್ದು, ಅವ್ರಿಗೆ ಉದ್ಯೋಗಾವಕಾಶಗಳು, ಸೊ ಹೀಗಾಗಿ ಹಲವಾರು ಕನಸಿಟ್ಟು ಬರ್ತಾರೆ. ಸೊ ಅದು ಬಹುಶಃ ನಮ್ಮ ಪಕ್ಷಕ್ಕೆ ಒಂದು ಅದೊಂದು ಬೂಸ್ಟ್ ಆಗ್ಬೋದು ಎಕ್ಸ್ಟ್ರಾ. ಖಂಡಿತ ಖಂಡಿತ. ಯಾಕಂದರೆ ಯುವಕರ ಬಗ್ಗೆ ಮೋದಿ ಸರ್ಕಾರ 9 ವರ್ಷ ಸುಳ್ಳು ಹೇಳ್ತಾ ಇದೆ. ನಾವು ನಿಜವಾಗಿ ಅವರ ಬದುಕನ್ನು ಕಟ್ಕೊಳ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕಂತ ರಾಹುಲ್ ಗಾಂಧಿ ಅವರ ಕನಸಾಗಿದೆ. ನೋಡೋಣ ನಾಳೆ ಯಾವ ಕಾರ್ಯಕ್ರಮ ಘೋಷಣೆ ಮಾಡ್ತಾರೆ. ಎಷ್ಟು ಗಂಟೆಗಿದೆ ಸರ್, ಆಮೇಲೆ ಎಷ್ಟು ಜನ ಸೇರ್ಬೋದು ಅಂತ? 2 ಲಕ್ಷ ಅಂತ ನಿರೀಕ್ಷಿದೆ. ಅಷ್ಟು ಸೇರೇ ಸೇರ್ತಾರೆ, ಪ್ರಶ್ನೆ ಇಲ್ಲ. 2 ಲಕ್ಷ ಮಂದಿ ಬರ್ತಾರೆ. ಯಾಕಂದ್ರೆ ಇವರು ಹೊರಗಿನ ಜಿಲ್ಲೆಯಿಂದ ಕೂಡ ಬರ್ತಿದ್ದಾರೆ, ಬೇರೆ ಕಡೆಯಿಂದ ಕೂಡ ಬರ್ತಾರೆ. ನಾವು ಮೇಜರ್ ಆಗಿ ನಾವು ಜಿಲ್ಲೆಯವರು ಬರ್ತಾ ಇದ್ದೀವಿ. 2 ಲಕ್ಷ ಅಂತ ಬಂದೆ ಬರ್ತಾರೆ. ಇನ್ನೂ ಎಲ್ಲ ಸಂಜೆಗೆ ಅಂತಿಮವಾಗಿ ತೀರ್ಮಾನ ಮಾಡಿ ಕೇಳ್ತೀವಿ. ಯಾಕಂದ್ರೆ ಅವ್ರ ಪರ್ಮಿಷನ್ ಕೊಡ್ಬೇಕು ಅಂತಿಮವಾಗಿ ಕೇಳ್ತೀವಿ, ಕೊಟ್ಟರೆ ಮಾಡ್ತೀವಿ ಖಂಡಿತವಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.